ನಮಸ್ಕಾರ, ಸಿರಿ ಟಿವಿಗೆ ಸ್ವಾಗತ. ನಾನು ಹರೀಶ್ ಅರಕಿ. ಇದು ನಮ್ಮ ಬೆಂಗಳೂರಿನ ಬನ್ನೇರು ಘಟ್ಟದ ರಸ್ತೆಯಲ್ಲಿರುವಂತಹ ಜಲಭವನದ ಒಂದು ನೂತನ ಅಧ್ಯಕ್ಷರಾಗಿ ನಮ್ಮ ಹಾನೂರು ಶಾಸಕರಾದಂತಹ ರಾಜು ಗೌಡರವರನ್ನ ನೇಮಕ ಮಾಡಲಾಯಿತು. ಇನ್ನು ಈ ಕಾರ್ಯಕ್ರಮ ಬಹಳ ಒಂದು ಅದ್ದೂರಿಯಾಗಿ ನಡೆದಿತ್ತು. ಇದರಲ್ಲಿ ಬಿಜೆಪಿಯ ಪ್ರಮುಖ ಮುಖಂಡರಾದಂತಹ ಆರ್ ಅಶೋಕ್, ಭೈರತಿ ಬಸವರಾಜ್, ರೇಣುಕಾಚಾರ್ಯ ಉಪಸ್ಥಿತರು ಇದರಲ್ಲಿ ಪಾಲ್ಗೊಂಡಿದ್ರು. ಇನ್ನು ಇದರ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ದೃಶ್ಯಾವಳಿ ನಮ್ಮ ಸಿರಿ ಟಿವಿಯಲ್ಲಿ ಲಭ್ಯವಿದೆ, ನೋಡ್ಕೊಂಡು ಬನ್ನಿ ಸರ್. ಸೊ ಇವತ್ತು ಅಧ್ಯಕ್ಷರಾಗಿದ್ದೀರಾ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಸೊ ಇವತ್ತು ಈ ಸಂದರ್ಭದಲ್ಲಿ ಏನು ಅನಿಸ್ತಿದೆ ಸರ್ ನಿಮಗೆ? ಏನಿಲ್ಲ, ಇವತ್ತು ಸನ್ಮಾನ್ಯ ನೆಚ್ಚಿನ ಮುಖ್ಯಮಂತ್ರಿ ಅಂತ ಯಡಿಯೂರಪ್ಪ ಸಾಹೇಬರು ಮತ್ತು ಅಶೋಕ್ ಅಣ್ಣವರು ಮತ್ತು ಇರೋಂಥ ನಮ್ಮ ಸಚಿವರಾದಂಥ ಭೈರತಿ ಬಸವರಾಜ್ ಅಣ್ಣವರು ಇವತ್ತು ಸ್ಥಾನವನ್ನು ಕೊಟ್ಟಿದ್ದಾರೆ. ಅವರು ಏನು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಈ ಸ್ಥಾನ ಕೊಟ್ಟಿದ್ದಾರೆ, ಅವರೆಲ್ಲ ವಿಶ್ವಾಸಕ್ಕೆ ಉಳಿಸ್ಕೊಂಡು ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ಒಳ್ಳೆ ಅರಸತಾರಂತ ಪ್ರಯತ್ನ ಮಾಡ್ತೀನಿ. ಸೊ ಯಾವೆಲ್ಲ ಯೋಜನೆಗಳು ಏನಾದರೂ ಕಾರ್ಯರೂಪಕ್ಕೆ ತರುವಂಥ ಪ್ರಯತ್ನಗಳು ನಿಮ್ಮ ಕಡೆಯಿಂದ ಆಗಬಹುದು ಸರ್? ಇವತ್ತಿನ್ನೂ ನಾನು ತಮ್ಮ ಎದುರಿಗೆ ಇವತ್ತು ಚಾರ್ಜ್ ತೊಗೊಂತಿದ್ದೇನೆ. ತೊಗೊಂಡು ಈಗ ಅಧಿಕಾರಿಗಳ ಜೊತೆ ಎಲ್ಲ ಸಭೆ ಮಾಡಿ ನೋಡಿ ಏನು ಒಳ್ಳೇದು ಮಾಡೋದಾಗ್ತದೆ ಎಲ್ಲ ಸರ್ವ ಪ್ರಯತ್ನ ಮಾಡಿ ಮಾಡ್ತೇನೆ. ಇದರಿಂದನೂ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, ಮೂರನೇ ಬಾರಿ ಶಾಸಕನ ಕೆಲಸ ಮಾಡ್ತಿದ್ದೇನೆ. ಅಭಿವೃದ್ಧಿನೇ ನಮ್ಮ ಮೂಲ ಮಂತ್ರ, ಹಾಗಾಗಿ ಒಳ್ಳೆ ರೀತಿ ಕೆಲಸ ಮಾಡಿ ಈ ನಿಗಮದಲ್ಲಿ ಒಂದು ಇದರಿಂದ ಏನು ಅನುಕೂಲ ಆಗ್ತದೆ ಸಾರ್ವಜನಿಕರಿಗೆ ಅವೆಲ್ಲ ಕೆಲಸವನ್ನು ಮಾಡ್ಬೇಕು. ಎಕ್ಸ್ಕ್ಲೂಸಿವ್ ವಿಡಿಯೋಸ್ಗಾಗಿ ಸಿರಿ ಟಿವಿನ ನೋಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಾನು ಹರೀಶ್ ಅರಿಕಿ.